ಅಂಡರ್ಸ್ಟ್ಯಾಂಡ್, ನೀವೇ ಹೇಳ್ತೀರಾ ರೈಟ್, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಕ್ಲಾಸಿಗೆ ಅಟೆಂಡ್ ಆಗೋದಕ್ಕೆ, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ರೈಟ್. ಗೌರ್ಮೆಂಟ್ ಒಂಥರ ಹೇಳಕ್ ಬರಲ್ಲ ಯಾವ ಟೈಮಲ್ಲಿ ಏನ್ ಡಿಸಿಷನ್ ತಗೋತಾರೆ ಅಂತ ರೈಟ್. ಹಾಗಿದ್ದಾಗ ಯೂಸ್ ಆಗುತ್ತೆ. ಸೊ ಕ್ಲಾಸಿಗೆ ಅಟೆಂಡ್ ಆಗಿ ಇಂಟ್ರೆಸ್ಟ್ ಕಳ್ಕೋಬೇಡಿ ರೈಟ್. ಆನ್ಲೈನ್ ಕ್ಲಾಸಸ್ ಹೋಗ್ತಾ 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 ಒಂದು ಇಂಟ್ರೆಸ್ಟ್ ಯೂಶುವಲ್ ಆಗಿ ಕಳ್ಕೊಳ್ತೀವಿ, ಸಹಜ ಅದು. ಬಟ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕಾರ ಅಟೆಂಡ್ ಆಗಿ ರೈಟ್. ಸೊ ಅಟೆಂಡ್ ಆಗ್ಬೇಡಿ, ಅಟೆಂಡ್ ಕ್ಲಾಸ್ ಆಗ್ಲೇಬೇಕು ರೈಟ್. ಸೊ ಅಟ್ ಲೀಸ್ಟ್ 23-24 ಆರೋ ಇರ್ತಾ ಇದ್ರು, ಈಗ ಅಷ್ಟು ಇಲ್ಲ ರೈಟ್. 18-19 ಬಂದು ಇರ್ತಾ ಇದೆ. ಇಟ್ಸ್ ನಾಟ್ ಗುಡ್ ಅಟೆಂಡ್ ಆಗಿ ಕ್ಲಾಸಸ್. ಓಕೆ, ನೋ ಪ್ರಾಬ್ಲಮ್. ನಾವ್ ವಿಲ್ ಫೈಂಡ್ ದ ಮೀನ್. ನಾವ್ ಮೀನ್ ಫೈಂಡ್ ಔಟ್ ಮಾಡ್ಬೇಕು, ಫಾರ್ಮುಲಾ ಗೊತ್ತಿದೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಮೀನ್? ಮ್ಯೂ ಈಕ್ವಲ್ಸ್, ಮೀನ್ ಅಂದ್ರೆ ಒಂದೇ, ಮ್ಯೂ ಅಂದ್ರೆ ಒಂದೇ. ಮ್ಯೂ ಈಕ್ವಲ್ಸ್ ಸಮ್ಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ, ವೇರ್ ಐ ಈಸ್ ರೇಂಜಿಂಗ್ ಫ್ರಮ್ 1 to n. ಮಾಡ್ತಾ ಹೋಗೋಣ. ನಾವ್ ಫಸ್ಟ್ ಎಕ್ಸ್ ಐ ವ್ಯಾಲ್ಯೂ ಮೊದಲನೇದು ಯಾವ್ದಿದೆ? 10 into ವಾಟ್ ಇಸ್ ಪಿ ಆಫ್ ಎಕ್ಸ್ ಐ ವ್ಯಾಲ್ಯೂ? 1/8 ಪ್ಲಸ್ 20 into 3/8 ಪ್ಲಸ್ 30 into 3/8 ಪ್ಲಸ್ 40 into 1/8. ಇಷ್ಟೇ ಅಲ್ವಾ? ಹೆಂಗೆ? 10 into 1/8 ಪ್ಲಸ್ 20 into 3/8 ಪ್ಲಸ್ 30 into 3/8 ಪ್ಲಸ್ 40 into 1/8. ಅಷ್ಟೇ ಅಲ್ವಾ? ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಮೀನ್ ವ್ಯಾಲ್ಯೂ ದಿಸ್ ಈಸ್ ವಾಟ್, 10/8 ಆಯ್ತಲ್ವಾ? 10/8 ಪ್ಲಸ್ 20 into 3 60/8 ಪ್ಲಸ್ 30 into 3 90/8 ಪ್ಲಸ್ 40 into 1 40/8. ಕನ್ನಡ ಚೆಕ್ ಮಾಡಿ ರೈಟ್. ಸೊ 10 into 1 10/8 20 into 3 60/8 30 into 3 90/8 40 into 1 40/8. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಆಫ್ಟರ್ ಸಿಂಪ್ಲಿಫೈ ಯು ವಿಲ್ ಗೆಟ್ 10 + 60 + 90 + 40 ಡಿವೈಡ್ ಬೈ 8 ಅಲ್ವಾ ನೋಡಿ. 10 + 60 + ಬೇಸ್ ಸೇಮ್ ಇದೆ ಅಲ್ಲ, ಡಿನಾಮಿನೇಟರ್ ಸೇಮ್ ಇದೆ. ಸೊ 8 ಎಷ್ಟು ಬರುತ್ತೆ ನೋಡಿ, 60 + 10 = 70 70 + 40 = 110 110 + 90 = 200. ಇಟ್ ಸೀಮ್ಸ್ 200/8. ನೋಡಿ ಎಷ್ಟು ಬರುತ್ತೆ, ಇಟ್ ಇಸ್ 25 ಬರುತ್ತೆ. 10 + 60 + 90/4 ಇಟ್ ಇಸ್ 25 ಬರುತ್ತೆ ನೋಡಿ, 25 ಬರುತ್ತೆ. 60 + 10 = 70 70 + 40 = 110. ಅಲ್ಲಿ 200/8 ಇಸ್ 25. ಸೊ ವಾಟ್ ಇಸ್ ದ ಮೀನ್ ವ್ಯಾಲ್ಯೂ? ಮೀನ್ ವ್ಯಾಲ್ಯೂ ಇಸ್ 25. ಮೀನ್ ಅಂದ್ರೆ ಒಂದೇ, ಮ್ಯೂ ಅಂದ್ರೆ ಒಂದೇ. ಮ್ಯೂ ವ್ಯಾಲ್ಯೂ ಇಸ್ 25. ನೆಕ್ಸ್ಟ್ ಫೈಂಡ್ ಔಟ್ ವೇರಿಯನ್ಸ್. ಹೌ ಟು ಕ್ಯಾಲ್ಕುಲೇಟ್ ವೇರಿಯನ್ಸ್ ರೈಟ್? ಸಿಂಪಲ್ ಅಲ್ಲ, ಮೀನ್ ಸಿಂಪಲ್ ನೋಡಿ. 10 × 1/8 ಪ್ಲಸ್ 20 × 3/8 + 30 × 3/8 ಪ್ಲಸ್ 40 × 1/8. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 25 ಬರುತ್ತೆ. ಸೊ 10/8 20 × 3 60/8 30 × 3 90/8 40 × 1 40/8.
ವಾಟ್ ಇಸ್ ದ ಮೀನ್ ವ್ಯಾಲ್ಯೂ ಮೀನ್ ವ್ಯಾಲ್ಯೂ ಇಸ್ 25 ನೆನ್ಪಿಡ್ಕೋತೀರಾ ಮೀನ್ ವ್ಯಾಲ್ಯೂ ಇಸ್ 25 mean value is 25 so now find out variance what is the variance formula summation of xi minus mu whole square into p of xi correct this is the variance formula correct now start madi xi andre eno modalnad alva 10 ಮೈನಸ್ ಮ್ಯೂ ಅಂದ್ರೆ ಎಷ್ಟು 25 ಅಲ್ವಾ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ದೀರಾ 10 ಮೈನಸ್ 25 ಹೋಲ್ ಸ್ಕ್ವೇರ್ ಇಂಟು ವಾಟ್ ಇಸ್ ಪಿ ಆಫ್ ಎಕ್ಸ್ ಐ ವ್ಯಾಲ್ಯೂ 1/8 ಓಕೆ ನೆಕ್ಸ್ಟ್ 20 ಮೈನಸ್ ವಾಟ್ ಇಸ್ ಅ ಮ್ಯೂ ವ್ಯಾಲ್ಯೂ ಮ್ಯೂ ವ್ಯಾಲ್ಯೂ ಇಸ್ 25 ಹೋಲ್ ಸ್ಕ್ವೇರ್ ಇಂಟು ವಾಟ್ ಇಸ್ ಪಿ ಆಫ್ ಎಕ್ಸ್ ಐ ವ್ಯಾಲ್ಯೂ 3/8 ಪ್ಲಸ್ ನೆಕ್ಸ್ಟ್ 30 ಮೈನಸ್ 25 ಹೋಲ್ ಸ್ಕ್ವೇರ್ ಇಂಟು 3/8 ಪ್ಲಸ್ 40 ಮೈನಸ್ 25 ಇಂಟು 1/8 ಪವರ್ ಇಸ್ ವೆಂಟ್ ಆಫ್ ಹಿಯರ್ ಕಾಣ್ತಿದೆ ಅಂತ ಭಾವಿಸ್ತೀನಿ ರೈಟ್ ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ ಮತ್ತೆ ಏನು ಇಲ್ಲ ಇಲ್ಲಿ ಎಕ್ಸ್ ಐ ಅಂದ್ರೆ ಮೊದಲನೇದು ಯಾವುದು 10 ಮೈನಸ್ ಮ್ಯೂ ಅಂದ್ರೆ ಏನು 25 ಫಿಕ್ಸ್ 25 ಹೋಲ್ ಸ್ಕ್ವೇರ್ ಇಂಟು 1/8 ಪ್ಲಸ್ 20 ಮೈನಸ್ 25 ಇಂಟು 3/8 ಪ್ಲಸ್ 30 ಮೈನಸ್ 25 ಇಂಟು 3/8 ಪ್ಲಸ್ 40 ಮೈನಸ್ 25 ಇಂಟು 1/8 ರೈಟ್ ಸಿಂಪ್ಲಿಫೈ ಮಾಡಿದನ 10 ಮೈನಸ್ 25 ಇಸ್ ಹೌ ಮಚ್ It is 15 minus 15 whole square into 1/8 plus 20 minus 25 is minus 5 whole square into 3/8 plus right next 30 minus 25 is 5 whole square into 3/8 plus 40 minus 25 is how much 15 again 15 whole square into 1/8 substitution nodi artha ide anta bhavustini nodi ten substitute madbeku anta 10 minus 25 whole square into 1/8 plus 20 minus 25 whole square into 3/8 plus 30 minus 25 whole square into 3/8 plus 40 minus 25 whole square into 1/8 right simplify madanwa so 50 minus 15 square andre 225 ala ರೈಟ್ 15 ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ತೆ ನೋಡಿ 225 ರೈಟ್ ಮೈನಸ್ 15 ಸ್ಕ್ವೇರ್ ಇಸ್ 225 ಇಂಟು 1/8 ಪ್ಲಸ್ ಮೈನಸ್ 5 ಸ್ಕ್ವೇರ್ ಅಂದ್ರೆ 25 ಇಂಟು 3/8 ರೈಟ್ ನೆಕ್ಸ್ಟ್ ಪ್ಲಸ್ 5 square andre 25 into 3/8 plus 15 square andre 225 into 1/8 next observe here denominator is common right denominator common ide denominator common idkonbidanwa so 8 yenen barutha nodi 225 into 1 225 plus 25 into 3 75 plus 25 into 3 75 plus 225 into 1 225 right base common ಇದೆ ನೋಡಿ so 8 ಇಟ್ಕೊಳ್ಳಿ denominator ಮಾತ್ರ ಬರಿತಾ ಬನ್ನಿ next
ಫೈನಲ್ ವ್ಯಾಲ್ಯೂ ಈಸ್ ವೇರಿಯನ್ಸ್ ಇಕ್ವಲ್ಸ್ ಇದಿಷ್ಟು ಆಡ್ ಮಾಡಿ 600 ಬರುತ್ತೆ 600/8 600/8 ಇಸ್ ನಥಿಂಗ್ ಬಟ್ 75 ಸೊ ವೇರಿಯನ್ಸ್ ಇಕ್ವಲ್ಸ್ ಸೊ ವೇರಿಯನ್ಸ್ ವ್ಯಾಲ್ಯೂ ಇಸ್ 75 ರೈಟ್ ಸಿಂಪಲ್ ಆಗಿದೆ ಇದೇ ತರದ ಒಂದು ಪ್ರಾಬ್ಲಮ್ ನೆಕ್ಸ್ಟ್ ನಾಳೆ ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ ಸೊ ಬಟ್ ಪ್ರಾಬ್ಲಮ್ ಏನಂದ್ರೆ ನೀವ್ ಇಂಟ್ರೆಸ್ಟ್ ಕಳ್ಕೊತಾ ಇದ್ದೀರಾ ರೈಟ್ ಬರ್ತಾ ಕ್ಲಾಸಿಗ್ ಬನ್ನಿ ರೆಡಿ 20 ಮೆಂಬರ್ಸ್ ಆರ್ ದೇರ್ ಟುಡೇ ಐ ಡೋಂಟ್ ನೋ ವೈ ರಿಮೈನಿಂಗ್ 8 ಮೆಂಬರ್ಸ್ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ 75 15 square is 225. Minus 5 square is 25. Minus 5 square is 25. Next, 15 square is 225. So take one more assignment problem. So do that one. We'll continue next class. One assignment par kodi ide taradu maadi. It's my sincere request, don't lose the patience and don't lose the interest, right? Nim strength jaasti idre now hosa hosa concept helbeku anta anusutte, right? New problems, hosa hosa problems, ella problems now maadisbeku anta anusutte, right? But absent agbedi. ರೈಟ್ ಮುಂದ್ ಮುಂದೆ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ ಈಸಿಯಾಗಿ ಮಾಡ್ತಾ ಹೋಗ್ಬೋದು ರೈಟ್ ಬಟ್ ಕ್ಲಾಸಸ್ ಮಿಸ್ ಆದ ಅರ್ಥ ಆಗಲ್ಲ Now take one assignment problem. Find the mean and variance. Find the mean and variance of the following distribution. Find the mean and variance of the following distributions. Find the mean and variance of the following distribution. X value -3, -2, -1, 0, 1, 2, 3. Find the mean and variance of the following distribution and find k anta barkodi and find the value of k. Find the value of k. Find k. Right. Next, P of X barkodi. P of X. K, 2K, 3K, 4K, 3K, 2K, and K. Put a star for this. A very important problem this is. Put a star. This is asked in the year
2019 last year asked the same question for 7 marks tumbane easy sakat easy 7 marks aram ajebi akobodu 2019 alli kelidane 2017 BE paper right very important ಸರ್ ಇದು ನೀವು ಅಸೈನ್ಮೆಂಟ್ ಏನೋ ಕೊಟ್ಬಿಟ್ರಿ ಬಟ್ ಇದೇನ್ ಸರ್ ಕೆ ಇದೆ ಇಲ್ಲಿ ನಿಮ್ಗೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೆ ಕಾಣಲಿಲ್ಲ ನಮಗೆ ಇದೇನು ಇದು ಕೆ ಬಂದ್ಬಿಟ್ಟಿದೆಯಲ್ಲ ಇದು ಹೆಂಗ್ ಸಾಲ್ವ್ ಮಾಡೋದು ಅಂತ ನಿಮಗೆ ಅನಿಸ್ಬೋದು ಬಟ್ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ರೈಟ್ ಏನ್ ಕೇಳಿದಾನೆ ಫಸ್ಟ್ ಫೈಂಡ್ ಕೆ ಕೆ ವ್ಯಾಲ್ಯೂನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಡಿ ಆಮೇಲೆ ಏನ್ ಮಾಡಿ ಮೀನ್ ಅಂಡ್ ವೇರಿಯನ್ಸ್ ನ ಫೈಂಡ್ ಔಟ್ ನಾನು ಅಲ್ಲಿ ಉಲ್ಟಾ ಕೇಳಿದೆ ಫಸ್ಟ್ ಫೈಂಡ್ ಕೆ ಅಂತ ಬರ್ಕೊಡಿ ಮೊದಲಿಗೆ ಫೈಂಡ್ ಕೆ ದೆನ್ ಫೈಂಡ್ ಅಂಡ್ ಮೀನ್ ವೇರಿಯನ್ಸ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೆಂಗೆ ಈಸಿ ನೋಡಿ ಫಸ್ಟ್ ಇದಿಷ್ಟು ಆಡ್ ಮಾಡಿ ಆಡ್ ಮಾಡಿದ್ರೆ ಎಷ್ಟು ಬರಬೇಕು ಒನ್ ಬರ್ಬೇಕಲ್ವಾ ಟೋಟಲ್ ಪ್ರೊಬಾಬಿಲಿಟಿ ಇಸ್ ಆಲ್ವೇಸ್ ಒನ್ ಅಲ್ವಾ ರೈಟ್ ಹಾಗಾದ್ರೆ ಆಡ್ ಮಾಡ್ಕೊಳ್ಳೋಣವಾ ಏನ್ ಬರುತ್ತೆ ನೋಡಿ ನಾನು ಇದನ್ನ ಅಸೈನ್ಮೆಂಟ್ ಕೊಡ್ತೀನಿ ಸ್ವಲ್ಪ ಮಾಡ್ಬಿಡ್ತೀನಿ ಸೊ ಅರ್ಥ ಆಗುತ್ತೆ ನಿಮಗೆ ನೆಕ್ಸ್ಟ್ ನೀವು ಮಾಡ್ಬೋದು ಓಕೆ ಟೋಟಲ್ ಪ್ರೊಬಾಬಿಲಿಟಿ ಎಷ್ಟು ಬರಬೇಕು ಒನ್ ಬರ್ಬೇಕಲ್ವಾ ನೋಡಿ ಕೆ ಪ್ಲಸ್ ಟೂ ಕೆ ಪ್ಲಸ್ 3k plus 4k plus 3k plus 2k plus k equals 1 ಬರಬೇಕಲ್ವಾ ಟೋಟಲ್ ಪ್ರೊಬಾಬಿಲಿಟಿ ಇಸ್ ಆಲ್ವೇಸ್ ವಾಟ್ ಒನ್ ಗೆ ಈಕ್ವೇಟ್ ಮಾಡಿ ಅವ್ ನಿಮಗೆ ಕೆ ಸಿಗುತ್ತಲ್ವಾ ಕೆ ವ್ಯಾಲ್ಯೂ ಸಿಕ್ತು ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ಬೋದಲ್ವಾ ಅವ ನಿಮ್ಗೆ ಪಿ ಸಿಕ್ತಾನೆ ರೈಟ್ ನೋಡಿ ನಾನು ಯಾಕೆ ಇದನ್ನ ಒನ್ ಗೆ ಈಕ್ವೇಟ್ ಮಾಡಿದೆ ಟೋಟಲ್ ಪ್ರೊಬಾಬಿಲಿಟಿ ಇಸ್ ಆಲ್ವೇಸ್ ಒನ್ k plus 2k plus 3k plus 4k plus 3k plus 2k plus k is equal to 1 ಈಗ ನೋಡಿ ಇದಿಷ್ಟು ಆಡ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ 2k plus k 3k 3k plus 3k 6k 6 plus 4 10 10 plus 3 13 13 plus 2 15 15 plus 1 16k ಆಯ್ತಲ್ವಾ 16k is equal to 1 what is k value then k equals 1 by 16. K ಸಿಕ್ತಲ್ವಾ ಈಗೇನ್ ಮಾಡೋಣ ಈ ಕೆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ ಇನ್ ಉಳಿದಿ ಸೇಮ್ ಮೀನ್ ಅಂಡ್ ವೇರಿಯನ್ಸ್ ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ ರೈಟ್ ಈಗೇನ್ ಮಾಡೋಣ ಈ ಕೆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ ಏನ್ ಬರುತ್ತೆ ನೋಡಿ ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೆ ವ್ಯಾಲ್ಯೂ ಎಷ್ಟಿದೆ 1 ಬೈ 16 ನೆನ್ಪಿಟ್ಕೊಳ್ಳಿ ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ ಇನ್ನೊಂದು ಟೇಬಲ್ ಬರುತ್ತಲ್ವಾ ಆ ಟೇಬಲ್ ನೀವೇನ್ ಕಂಡಕ್ಟ್ ಮಾಡಬೇಕು ಮೀನ್ ಅಂಡ್ ವೇರಿಯನ್ಸ್ ವೈ ಹ್ಯಾವ್ ರಿಟನ್ ಒನ್ ಹಿಯರ್ ಟೋಟಲ್ ಪ್ರೊಬಾಬಿಲಿಟಿ ಇಸ್ ಆಲ್ವೇಸ್ ಒನ್ ವಾಟ್ ಇಸ್ ಕೆ ವ್ಯಾಲ್ಯೂ 1 ಬೈ 16 ರಿಮೆಂಬರ್ ಕೆ ವ್ಯಾಲ್ಯೂ ಇಸ್ 1 ಬೈ 16 ಪುಟ್ ಇಟ್ ಹಿಯರ್ you will get new table now observe here right now minus 3 ಮೈನಸ್ ಟೂ ಮೈನಸ್ ಒನ್ ಝೀರೋ ಒನ್ ಟೂ ತ್ರೀ ಮೇಲ್ಗಡೆ ಏನು ಚೇಂಜ್ ಇಲ್ಲ ಹಂಗೆ ಬರ್ಕೊಂಡಿದ್ದೀನಿ ಈಗ ಅಬ್ಸರ್ವ್ ಮಾಡಿ ಕೆ ವ್ಯಾಲ್ಯೂ ಎಷ್ಟು ಬಂದಿದೆ 1/16 ಅಲ್ವಾ ಸಬ್ಸ್ಟಿಟ್ಯೂಟ್ ಮಾಡಿ 1/16 ಟೂ ಇಂಟು 1/16 ಸಮ್ ವಾಚ್ 2/16 ಆಯ್ತಲ್ವಾ 2/16 ಅಂದ್ರೆ ಎಷ್ಟು 1/8 ಅಲ್ವಾ ರೈಟ್ ಗೊತ್ತಾಗತ್ತಾ ನೋಡಿ ಕೆಳಗೆ ಬರ್ತ ತೋರಿಸ್ತೀನಿ 2 ಇಂಟು ಕೆ ವ್ಯಾಲ್ಯೂ ಎಷ್ಟು ಬಂದಿದೆ 1/16 ಅಲ್ವಾ ರೈಟ್ ಟೂ ಒನ್ಸ್ ಆ ಟೂ ಏಟ್ಸ್ ಆ 1/8 ಆಯ್ತಲ್ವಾ ನೆಕ್ಸ್ಟ್ 3 × 1/16 ಎಷ್ಟಾಗತ್ತೆ 3 × 1/16 3/16 ಆಯ್ತಲ್ವಾ ನೆಕ್ಸ್ಟ್ 4 × 1/16 ಎಷ್ಟಾಗತ್ತೆ 4 × 1/16 ಕೆ ಅಂದ್ರೆ 1/16 ತಾನೆ ಸೊ 4 × 1 = 4 × 4 = 1/4 ನೆಕ್ಸ್ಟ್ 3 × 1/16 ಹೌ ಮಚ್ 3/16 2 × 1/16 ಇಸ್ ಹೌ ಮಚ್ 2 × 1/16 2 ones are 2 8s are 1/8 ನೆಕ್ಸ್ಟ್ ಕೆ ಕೆ ನಥಿಂಗ್ ಬಟ್ 1/16
ಕೆ ಅಂದ್ರೆ 1/16 ಕರೆಕ್ಟ್ ಫಸ್ಟ್ ಫೈಂಡ್ ಔಟ್ ಕೆ ಆಮೇಲೆ ಕೆ ನ ಸಬ್ಸ್ಟಿಟ್ಯೂಟ್ ಮಾಡಿ ಇದಕ್ಕೆ ಏನ್ ಮಾಡಿ ಫೈಂಡ್ ಮೀನ್ ಅಂಡ್ ಫೈಂಡ್ ಮೀನ್ ಅಂಡ್ ಆ ಪಾರ್ಟ್ ನೀವೇ ಮಾಡ್ತೀರಾ ಮಾಡಿ ಇವತ್ತೇ ಕಳಿಸ್ಬೇಕು ರೈಟ್ ಬಂದಿರೋ 20 ಜನನು ಅಲ್ಲೇ ಇದ್ದೀರಾ ಅಂತ ಭಾವಿಸ್ತೀನಿ ರೈಟ್ ಲಾಗಿನ್ ಆಗಿ ಹೋಗ್ಬೇಡಿ ಹತ್ರ ಸ್ಟೂಡೆಂಟ್ಸ್ ಅಲ್ಲ ಬಟ್ ಸ್ಟಿಲ್ ಹೇಳೋ ಕರ್ತವ್ಯ ನಂದು ರೈಟ್ ಲಾಗಿನ್ ಆಗಿ ಹೋಗ್ಬೇಡಿ ಯೂಸ್ ಇಲ್ಲ ಅದು ತ್ರಾಟಗಳೆಲ್ಲ ಏನು ಯೂಸ್ ಆಗಲ್ಲ ರೈಟ್ ಲಾಗಿನ್ ಆದ್ರೆ ಇರಿ ಸೊ ಫೈಂಡ್ ದ ಮೀನ್ ಅಂಡ್ ವೇರಿಯನ್ಸ್ ನಾವು ಈಗ ಮೀನ್ ಮತ್ತೆ ವೇರಿಯನ್ಸ್ ನ ಫೈಂಡ್ ಔಟ್ ಮಾಡಬೇಕು ಯಾವುದಕ್ಕೆ ಈ ಟೇಬಲ್ ಮಾಡಿ ಕಳಿಸ್ತೀರಾ ಓಕೆ ವಿಲ್ ಸ್ಟಾಪ್ ಇಟ್ ಹಿಯರ್ ಟುಮಾರೋ ವಿಲ್ ಡಿಸ್ಕಸ್ ಅನದರ್ ಪ್ರಾಬ್ಲಮ್ಸ್ ಇಂಟ್ರೆಸ್ಟಿಂಗ್ ಇರುತ್ತೆ ಜಾಯಿನ್ ಆಗಿ ತುಂಬಾ ಈಸಿ ಆಗಿರುತ್ತೆ ಬಟ್ ಫಾರ್ಮುಲಾ ನೆನ್ಪಿಟ್ಕೋಬೇಕಷ್ಟೇ ಓಕೆ ಮೀನ್ ಫೈಂಡ್ ಔಟ್ ಮಾಡ್ತೀರಾ ಅದಕ್ಕೆ ಮೀನ್ ಫಾರ್ಮುಲಾ ಏನು ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ -3 ಇಂಟು 1/16 ಪ್ಲಸ್ -2 ಇಂಟು 1/8 ಪ್ಲಸ್ -1 ಇಂಟು 3/16 ಪ್ಲಸ್ 0 ಇಂಟು 1/4 ಪ್ಲಸ್ 1 ಇಂಟು 3/16 ದಿಸ್ ಇಸ್ ಅ ವೇ ಟು ಫೈಂಡ್ ಮೀನ್ ಆಫ್ಟರ್ ಫೈಂಡಿಂಗ್ ದ ಮೀನ್ ಫೈಂಡ್ ಔಟ್ ದ ವೇರಿಯನ್ಸ್ ವಾಟ್ ಈಸ್ ಕೆ ವ್ಯಾಲ್ಯೂ ಹಿಯರ್ ಕೆ ವ್ಯಾಲ್ಯೂ ಇಸ್ 1/16 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಕೆ ವ್ಯಾಲ್ಯೂ 1/16 2 ಇಂಟು 1/16 ಈಸ್ 1/8 3 ಇಂಟು 1/16 ಈಸ್ 3/16 4 ಇಂಟು 1/16 ಈಸ್ 1/4 ಸೊ ಫೈಂಡ್ ದ ಮೀನ್ ಅಂಡ್ ವೇರಿಯನ್ಸ್ ಓಕೆ ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ಟುಡೇ ಡೋಂಟ್ ಮಿಸ್ ದ ಕ್ಲಾಸ್ ಸಿನ್ಸಿಯರ್ ರಿಕ್ವೆಸ್ಟ್ ಒನ್ಸ್ ಅಗೇನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಟುಡೇ ವಿಲ್ ಸಿ ಟುಮಾರೋ ಫೈಂಡ್ ದ ಮೀನ್ ಅಂಡ್ ವೇರಿಯನ್ಸ್ ಅಂಡ್ ಸೆಂಡ್ ಮೀ ವಯಾ ವಾಟ್ಸ್ಆಪ್ ಟುಡೇ ಇಟ್ ಸೆಲ್ಫ್ ಇವತ್ತೇ ಕಳಿಸ್ಕೊಡ್ಬೇಕು ಈಸಿ ಇದೆ ಫೈನ್ ಥ್ಯಾಂಕ್ ಯು ಸೋ ಮಚ್ ಸೆಂಡ್ ದಿಸ್ ಆಸ್ ಅನ್ ಅಸೈನ್ಮೆಂಟ್ ವಯಾ ವಾಟ್ಸ್ಆಪ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಐ ಆಮ್ ಲಿವಿಂಗ್ ನೌ ಹೋಪ್ ಯು ಹ್ಯಾವ್ ರಿಟನ್ Wait for a while, so I will take a screenshot. Don't leave, so I'm taking a screenshot. Okay, thank you. So I'm leaving now. Thank you so much. You can leave now.